श्रीगुरुभ्यो नमः। हरिः ओम्। सर्वविघ्नः प्रशमनं सर्वसिद्धिकरं वरं सर्वजीवप्रणेतारं वन्दे विचयतं हरिं। करोतु मम कल्याणं हरिर्हयमुकाविदः। गुरुश्च मध्वनामा मे वरदोऽस्तु निरन्तरं। समाश्रयेत् गुरुं भक्त्या महाविश्वासपूर्वकं। निक्षेपेत् सर्वभारांश्च गुरो श्रीपादपङ्कजे। हरिः ओम्। ಸದಾಚಾರದಲ್ಲಿ ಪ್ರತಿನಿತ್ಯ ನಾವು ದೇವರ ಪೂಜೆ ಮಾಡೋ ವಿಧಾನವನ್ನ ತಿಳಿದುಕೊಳ್ಳಲಿಕ್ಕೆ ಪ್ರಯತ್ನವನ್ನ ಮಾಡ್ತಾ ಇದ್ದೀವಿ. ಜಿತಂತೆಯ ಸ್ತೋತ್ರದ ಒಂದು ವಿವರಣೆಯನ್ನು ನೋಡ್ತಾ ಇದ್ದೀವಿ. ಅದರ ಜೊತೆಗೆ ಆ ಪೂಜೆಯ ಮಾಡಬೇಕಾದ್ರೆ ಪ್ರತಿಮೆಗಳನ್ನ ಇಟ್ಟು ಪೂಜಾ ಮಾಡುವಂತಹ ಪದ್ಧತಿ ಅನಾದಿ ಕಾಲದಿಂದ ಬಂದಿದೆ. ಪ್ರತಿಮೆ ಅಂತ ಪೂಜೆ ಮಾಡಬೇಕಾದ್ರೆ ಪ್ರತಿಮೆಯಲ್ಲಿ ಹಲವಾರು ವಿಧಗಳನ್ನು ನಾವು ಕಾಣ್ತೀವಿ. ಲೋಹದ ದೃಷ್ಟಿಯಿಂದ ಹಲವಾರು ಲೋಹಗಳ ಒಂದು ಪ್ರತಿಮೆಯನ್ನ ಕಾಣ್ತೀವಿ. ಪ್ರತಿಮೆ ಅಂತ ಆಗಬೇಕು ಅಂದ್ರೆ ಅಲ್ಲಿ ಆವಾಹನೆ ಮತ್ತು ವಿಸರ್ಜನೆಯನ್ನು ಮಾಡಬೇಕು. ಹಾಗಾಗಿ ಮನೆಗಳಲ್ಲಿ ಪ್ರತಿಮಾ ಪೂಜೆಗಿಂತಲೂ ಸಾಲಿಗ್ರಾಮದಲ್ಲಿ ಭಗವಂತನ ಪೂಜೆಯನ್ನ ಮಾಡಲಿಕ್ಕೆ ಶಾಸ್ತ್ರ ಆದೇಶವನ್ನು ನೀಡಿದೆ. ಕಾರಣ, ಸಾಲಿಗ್ರಾಮಕ್ಕೆ ಆವಾಹನೆ ಮತ್ತು ವಿಸರ್ಜನೆಯ ಅವಶ್ಯಕತೆ ಇರೋದಿಲ್ಲ. ನಾನು ಹಿಂದೆ ಸುಮಾರು ವಿಡಿಯೋಗಳಲ್ಲಿ ಈ ಮಾತನ್ನ ಹೇಳಿದ್ದೀನಿ. ಸಾಲಿಗ್ರಾಮಕ್ಕೆ ಆವಾಹನೆ ಮತ್ತು ವಿಸರ್ಜನೆಯ ಅವಶ್ಯಕತೆ ಇಲ್ಲ. ಪ್ರತಿಮೆ ಅಂತ ಆಗಬೇಕು ಅಂದ್ರೆ ಅದರಲ್ಲಿ ಆವಾಹನೆ ವಿಸರ್ಜನೆ ಇರಬೇಕು. ಅದರಲ್ಲೂ ತಂತ್ರಸಾರದಲ್ಲಿ ಆಚಾರ್ಯರು ವಿಸ್ತಾರವಾಗಿ ತಿಳಿಸಿ ಹೇಳಿದ್ದಾರೆ. ಯಾವ್ಯಾವ ಪ್ರತಿಮೆಯನ್ನ ಪೂಜೆ ಮಾಡೋದ್ರಿಂದ, ಯಾವ ಲೋಹದ ಪ್ರತಿಮೆಯನ್ನ ಪೂಜಾ ಮಾಡೋದ್ರಿಂದ ಏನೇನು ಫಲ ಅಂತ ವಿಸ್ತಾರವಾಗಿ ತಿಳಿಸಿ ಹೇಳ್ತಾರೆ. ಅದರಲ್ಲೂ ಶಾಸ್ತ್ರ ಹೇಳ್ತದೆ, ಹಿರಣ್ಮಗಿ ಪ್ರತಿಕೃತಿ ಸರ್ವಸಂಪತ್ಕರಿ ಭವೇತ್. ಬಂಗಾರದ ಪ್ರತಿಮೆಗಳನ್ನ ಪೂಜೆ ಮಾಡೋದ್ರಿಂದ ಎಲ್ಲಾ ರೀತಿಯ ಸೌಭಾಗ್ಯ ಅವನಿಗೆ ಉಂಟಾಗತ್ತೆ. ವಿತ್ತಂ ಪಶುಮುಶ್ಚ ವಿಜಯಂ ವಿಜ್ಞಾನಂ ರಾಜತೀ ಫಲಂ. ರಜತ ಅಂದ್ರೆ ಬೆಳ್ಳಿ. ಬೆಳ್ಳಿಯಿಂದ ಮಾಡಿರುವಂತಹ ಪ್ರತಿಮೆಗಳು ವಿಶೇಷವಾಗಿ ವಿತ್ತ, ಹಣವನ್ನ, ದನ ಮತ್ತು ಕರುಗಳ ವೃದ್ಧಿಯನ್ನ, ಜಯವನ್ನ, ವಿಜ್ಞಾನವನ್ನ ನೀಡುವಂಥದ್ದು ಬೆಳ್ಳಿಯಿಂದ ಮಾಡಿರುವಂತಹ ಪ್ರತಿಮೆಗಳು. ತಾಮ್ರಂ ಧರ್ಮಂಚ ವೃದ್ಧಿಂಚ ಕರೋತಿ ಅಂತ ಬರೆದಿದ್ದಾರೆ. ತಾಮ್ರದ ಪ್ರತಿಮೆಗಳು ವಿಶೇಷವಾಗಿ ಧರ್ಮವನ್ನ ಪ್ರಚೋದನೆ ಮಾಡುವಂಥದ್ದು, ವೃದ್ಧಿಯಾಗುವಂಥದ್ದು. ಬಹುಸೌಖ್ಯದ ಖೇದಪ್ರದಂ ಶಿಲಾಚಾಚ. ಇನ್ನೂ ಒಂದು ಮಾತು ಹೇಳ್ತಾರೆ, ಕಲ್ಲಿನ ಪ್ರತಿಮೆಗಳು, ಶಿಲೆಯಿಂದ ಮಾಡಿರುವಂತಹ ಪ್ರತಿಮೆಗಳು ನಮ್ಮ ದುಃಖವನ್ನ ನಾಶ ಮಾಡುವಂಥದ್ದು, ಬಹು ಸೌಖ್ಯವನ್ನ ನೀಡುವಂತಹ ಪ್ರತಿಮೆಗಳು. ಅವರವರ ಯೋಗ್ಯತಾನುಸಾರವಾಗಿ ಆ ಪ್ರತಿಮೆಗಳ ಪೂಜೆಯನ್ನ ಮಾಡಬೇಕು. ಮನೆಯಲ್ಲಿ ಮಾಡೋದಾದ್ರೆ ಮುಷ್ಟಿ ಪ್ರಮಾಣದಷ್ಟಕ್ಕಿಂತನೂ ಕಡಿಮೆ ಇರುವಂತಹ ಪ್ರತಿಮೆಗಳನ್ನ ಪೂಜೆಯನ್ನ ಮಾಡಬೇಕು ಅಂತ ನಮಗೆ ದಿಗ್ದರ್ಶನವನ್ನ ಮಾಡಿದ್ದಾರೆ. ಹಾಗಾದ್ರೆ ನಾನು ನಿನ್ನೆ ಜಿತಂತೆ ಸ್ತೋತ್ರ ಹೇಳಬೇಕಾದ್ರೆ ಹೇಳಿದೆ, ಜಿತಂತೆ ಸ್ತೋತ್ರವನ್ನ ಭಗವಂತನಿಗೆ ಸಮರ್ಪಣೆಯನ್ನ ಮಾಡಿ, ಪ್ರಾರ್ಥನೆಯನ್ನ ಮಾಡಿ, ನೀವು ಪುರುಷ ಸೂಕ್ತದಿಂದ ಅಭಿಷೇಕವನ್ನ ಮಾಡಬೇಕು. ಬಹಳ ವಿಶಿಷ್ಟವಾದ ಕ್ರಮವನ್ನ ತಿಳಿಸ್ಕೊಡ್ತಾರೆ ಪದ್ಯಮಾಲಾದಲ್ಲಿ. ಅಭಿಷೇಕ ಮಾಡಬೇಕಾದ್ರೆ ಪಂಚಾಮೃತದ ನಂತರ ಮುಖ್ಯವಾಗಿ ಋಗ್ವೇದ ಮಂತ್ರವನ್ನ ಹೇಳಿ, ಋಗ್ವೇದಗಳ ರಾಜನಾಗಿರುವಂತಹ ಪುರುಷ ಸೂಕ್ತವನ್ನ ಹೇಳಿ ಅಭಿಷೇಕವನ್ನ ಮಾಡಬೇಕು. ಪೌರುಷಂ ವೈಷ್ಣವಂ ಘಾರ್ಮಂ ಪವಸ್ವೇತಿ ತ್ರಿವರ್ಗಕಂ ಅಂತ ಬರೆದಿದ್ದಾರೆ ಪದ್ಯಮಾಲಾದಲ್ಲಿ. ಅಂದ್ರೆ ಪುರುಷ ಸೂಕ್ತವನ್ನ, ವಿಷ್ಣು ಸೂಕ್ತವನ್ನ, ಘರ್ಮ ಸೂಕ್ತವನ್ನ, ಪವಮಾನ ಸೋಮ ಮಂಡಲವನ್ನ ಹೇಳಿ ಭಗವಂತನಿಗೆ ಅಭಿಷೇಕವನ್ನ ಮಾಡಬೇಕು. ಅಷ್ಟು ಶ್ರೇಷ್ಠವಾಗಿರುವಂಥದ್ದು ಭಗವಂತನಿಗೆ ಶುದ್ಧೋದಕವನ್ನ ಸಮರ್ಪಣೆ ಮಾಡಬೇಕು. ಹಾಗಾದ್ರೆ ಶುದ್ಧೋದಕ ಸ್ನಾನಾನಂತರದಲ್ಲಿ ನಾವು ಮಾಡಬೇಕಾಗಿರುವಂತಹ ಮುಖ್ಯವಾದ ಕೆಲಸ ಏನು, ಇಲ್ಲಿ ಏನ್ ಚಿಂತನೆ ಮಾಡಬೇಕು ಅಂತ ಕೇಳಿದ್ರೆ, ಭಗವಂತನ ಒಂದು ಅಪೂರ್ವವಾದ ಚಿಂತನೆಯನ್ನ ನಾವಿಲ್ಲಿ ಮಾಡಬೇಕು. ನಾವು ಮಾಡ್ತಿರಬೇಕಾದ್ರೆ ಅಭಿಷೇಕವನ್ನ ಘಂಟೆಯನ್ನ ಬಾರಿಸ್ತಾ, ಪುರುಷ ಸೂಕ್ತವನ್ನ ಬಾಯಲ್ಲಿ ಹೇಳ್ತಾ, ಶಂಖದಲ್ಲಿ ನೀರನ್ನ ಹಾಕಿ, ಯಾವ ನೀರನ್ನ ಕಲಶದಲ್ಲಿ ನಾವು ಪೂಜೆ ಮಾಡಿದ್ದೀವಿ, ಆಜಾದಿ ರೂಪಗಳನ್ನ, ಆ ರೂಪಗಳಲ್ಲಿರುವಂತಹ ಭಗವಂತನನ್ನ ಚಿಂತನೆ ಮಾಡಿರೋ, ಪೂಜೆ ಮಾಡಿರುವಂತಹ ನೀರನ್ನ ಶಂಖದಲ್ಲಿ ಹಾಕಿಕೊಂಡು, ತುಳಸಿ ಸಮೇತವಾಗಿ ಆ ಸಾಲಿಗ್ರಾಮಗಳಿಗೆ ಮತ್ತು ಪ್ರತಿಮೆಗಳಿಗೆ ಅಭಿಷೇಕವನ್ನು ಮಾಡಬೇಕು. ಮಾಡಬೇಕಾದ್ರೆ ಅನುಸಂಧಾನ ಏನಿರಬೇಕು ಅಂತ ಕೇಳಿದ್ರೆ, शुंशुमारादिकान् पूर्णे आह्वयेत् कलशे सुधीः आजादी मूर्तिभि प्राज्ञो अभिषेकं समाचरेत्। ಎರಡೂ ರೂಪಗಳಲ್ಲಿ ಐಕ್ಯ ಚಿಂತನೆಯನ್ನು ಮಾಡಬೇಕು, ಅದೇ ನಿಜವಾದ ಪೂಜೆ. ಭಗವಂತ ಕಲಶದಲ್ಲೂ ಸನ್ನಿತನಾಗಿದ್ದಾನೆ. 5535 ರೂಪಗಳಿಂದ ಕಾದ ಕಾಂಚನದಂತೆ ಹೊಳೆಯಂತೆ, ಅಂದ್ರೆ ಬಂಗಾರದಲ್ಲಿ ಹೇಗೆ ಹೊಳಿತದಲ್ಲ ಬಂಗಾರ, ಕಾದಿರುವಂತಹ ಬಂಗಾರ, ಅಷ್ಟು ಶುದ್ಧವಾದ ರೀತಿಯಲ್ಲಿ ಭಗವಂತ ಸಾಲಿಗ್ರಾಮದಲ್ಲಿ ಸನ್ನಿತನಾಗಿದ್ದಾನೆ. ಹರಿಕಥಾಮೃತ ಸಾರದಲ್ಲಿ ಜಗನ್ನಾಥದಾಸರು ಹೇಳ್ತಾರೆ, ಕಾದ ಕಾಂಚನದಲ್ಲಿ ಹೇಗೆ ಭಗವಂತ ಇದ್ದಾನೋ ಹಾಗೆ ಸಾಲಿಗ್ರಾಮದೊಳಗಿಪ್ಪ. ಆ ಚಿಂತನೆ ನಮಗೆ ಬರಬೇಕು. ಆ ರೀತಿಯಾಗಿ ಭಗವಂತನಿಗೆ ಈ 5 ಸೂಕ್ತಗಳಿಂದ ಹೇಳಿ ಮಹಾಭಿಷೇಕವನ್ನ ಮಾಡಬೇಕು ಅಂತ ಹೇಳ್ತಾರೆ. ಅದಾದ ಮೇಲೆ ನಾವು ಮಾಡಬೇಕಾಗಿರೋ ಮುಖ್ಯವಾದ ಕೆಲಸ, ಎಲ್ಲ ಪ್ರತಿಮೆಗಳನ್ನ ಸಾಲಿಗ್ರಾಮಗಳನ್ನ ಸಂಪುಷ್ಟದಲ್ಲಿಟ್ಟು ವಸ್ತ್ರಾದಿಗಳ ಸಮರ್ಪಣೆಯನ್ನು ಮಾಡಬೇಕು. 16 ಪೂಜೆಗಳನ್ನ ಮಾಡಬೇಕು ಅಂತ ಶಾಸ್ತ್ರ ಹೇಳ್ತದೆ. 16 ಪೂಜೆಗಳು ಯಾವುದು? ಮೊದಲು ಅದನ್ನು ತಿಳಿಲಿಕ್ಕೆ ಪ್ರಯತ್ನವನ್ನು ಮಾಡೋಣ. ಷೋಡಶೋಪಚಾರ ಪೂಜೆಯನ್ನ ಮಾಡಿ ಅಂತ ಹೇಳ್ತಾರೆ. ಯಾವುದದು ಷೋಡಶೋಪಚಾರ ಪೂಜೆ ಅಂತ ಕೇಳಿದ್ರೆ, ಮೊದಲು ಅಲಂಕಾರವನ್ನ ಮಾಡಬೇಕು. ತಂತ್ರಸಾರದಲ್ಲಿ ಹೇಳ್ತಾರೆ, ಪೂಜ್ಯಶ್ಚ ಭಗವಾನ್ ನಿತ್ಯಂ, ಭಗವಂತನ ಪೂಜೆಯನ್ನ ಮಾಡಬೇಕು. ಭಗವಂತನ ಪೂಜೆ ಮಾಡೋ ವಿಧಾನ ಹೇಗೆ? 16 ಪೂಜೆಗಳನ್ನು ಮಾಡಬೇಕು. ಮುಖ್ಯವಾಗಿ ಅರ್ಘ್ಯಂ ಪಾದ್ಯಂ ಚ ಆಚಮನಂ ಮಧುಪರ್ಕಂ ತಥೈವ ಚ ಪುನರಾಚಮನಂ ಸ್ನಾನಂ ವಸನಂ ಭೂಷಣಂ ತತ ಉಪವೀತಾಸನೆ ಗಂಧ ಪುಷ್ಪೇ ವೈ ಧೂಪದೀಪಕೆ ನೈವೇದ್ಯಂ ನಮನಂ ಚೇತಿ ಉಪಚಾರಸ್ತು ಷೋಡಶ. ಸ್ಮೃತಿಯಲ್ಲಿ ಬಂದಿರುವಂತಹ ಒಂದು ಮುಖ್ಯವಾದ ಶ್ಲೋಕ. 16 ಪೂಜೆಗಳನ್ನು ಮಾಡಬೇಕು. ಯಾವುದದು 16 ಪೂಜೆ ಅಂತ ಕೇಳಿದ್ರೆ, ಆಸನ, ಅರ್ಘ್ಯ, ಪಾದ್ಯ, ಆಚಮನ, ಮಧುಪರ್ಕ, ಪುನರಾಚಮನ, ಸ್ನಾನ, ವಸ್ತ್ರ, ಆಭರಣ, ಯಜ್ಞೋಪವೀತ, ಗಂಧ, ಪುಷ್ಪ, ಧೂಪ, ದೀಪ, ನೈವೇದ್ಯ ಮತ್ತು ನಮಸ್ಕಾರ. ಈ 16 ಪೂಜೆಗಳನ್ನ ಪ್ರತಿನಿತ್ಯ ಎಲ್ಲರೂ ಮಾಡಬೇಕು. ನಾನು ಪ್ರತಿನಿತ್ಯ ದೇವರ ಪೂಜೆಯನ್ನ ಹೇಳ್ತಾ ಇದ್ದೀನಿ. ನಾವೀಗ ಎಲ್ಲಿಗೆ ಬಂದಿದ್ದೀವಿ ಅಂದ್ರೆ, ಸ್ನಾನ ತನಕ ಬಂದಿದ್ದೀವಿ. 7 ಪೂಜೆಗಳನ್ನ ನಾನು ಇಲ್ಲಿವರೆಗೂ ಹೇಳಿದ್ದೇನೆ. ಆ 7ರ ನಂತರ ಬರುವಂತಹದ್ದೇ ವಸ್ತ್ರ ಸಮರ್ಪಣೆ, 8ನೇ ಪೂಜಾ. ಬಹಳ ಮುಖ್ಯವಾಗಿರುವಂತದ್ದು, ಭಗವಂತನಿಗೆ ವಸ್ತ್ರವನ್ನ ಆಭರಣವನ್ನ ಸಮರ್ಪಣೆ ಮಾಡಬೇಕು. ವಸ್ತ್ರವನ್ನ ಸಮರ್ಪಣೆ ಮಾಡೋದು ಹೇಗೆ, ಹೇಗೆ ಸಮರ್ಪಣೆ ಮಾಡಬೇಕು ಅಂತ ನಮಗೆ ಶಾಸ್ತ್ರಕಾರರು ನಮಗೆ ತಿಳಿಸಿ ಹೇಳ್ತಾರೆ. ವಸ್ತ್ರವನ್ನ ಹೇಗೆ ಸಮರ್ಪಣೆ ಮಾಡಬೇಕು ಒಂದೇ ಮಾತಿನಲ್ಲಿ ಹೇಳೋದಾದ್ರೆ, ದದ್ಯಾತ್ತು ವಿಷ್ಣು ಗಾಯತ್ರ್ಯ ವಸ್ತ್ರೇ ದ್ವೇ ಧೌತ ನಿರ್ಮಲೆ. ಶುದ್ಧವಾಗಿ ಆ ವಸ್ತ್ರವನ್ನ ಸಮರ್ಪಣೆ ಮಾಡಬೇಕು. 2 ವಸ್ತ್ರಗಳನ್ನ, ಒಂದು ಉಡುವುದು ಮತ್ತು ಒಂದು ಹೊದಿಲಿಕ್ಕೋಸ್ಕರವಾಗಿ ಆ ವಸ್ತ್ರವನ್ನ ಸಮರ್ಪಣೆ ಮಾಡಬೇಕು. ಪ್ರತ್ಯಕ್ಷ ವಸ್ತ್ರ ಇದ್ರೆ ಸಮರ್ಪಣೆ ಮಾಡಬಹುದು, ಇಲ್ಲ ಅಂದ್ರೆ ತುಳಸಿ ಪತ್ರವನ್ನ ಏರಿಸಬೇಕು ಅಂತ ಹೇಳ್ತಾರೆ. ವಾ ವಸ್ತ್ರಾಣಿ ಪಿ ವಸ ವಾಸತೆ ಅಂತ ಮಂತ್ರ ಇದೆ, ಋಗ್ವೇದದಲ್ಲಿ ಬರುವಂತಹ ಮಂತ್ರ. ಆ ಮಂತ್ರದಿಂದ ಭಗವಂತನಿಗೆ ವಸ್ತ್ರವನ್ನ ಸಮರ್ಪಣೆ ಮಾಡಬೇಕು ಅಂತ ಹೇಳ್ತಾರೆ. ಇನ್ನು ಆಭರಣವನ್ನ ಸಮರ್ಪಣೆ ಮಾಡಬೇಕು, ಅದನ್ನ ವಿಸ್ತಾರವಾಗಿ ಹೇಳ್ತಾರೆ. ಉಪವೀತವನ್ನ ಸಮರ್ಪಣೆ ಮಾಡಬೇಕು. ಆ ವಸ್ತ್ರ ಸಮರ್ಪಣೆ ಮಾಡಬೇಕಾದ್ರೆ ಪಂಚ ಸಂಸ್ಕಾರ ಸಂಗ್ರಹ ಅನ್ನೋ ಗ್ರಂಥದಲ್ಲಿ ಈ ಮಾತನ್ನ ಹೇಳ್ತಾರೆ. ದದ್ಯಾತ್ತು ವಿಷ್ಣು ಗಾಯತ್ರ್ಯ ವಸ್ತ್ರೇ ದ್ವೇ ಧೌತ ನಿರ್ಮಲೆ. ವಿಷ್ಣು ಗಾಯತ್ರಿ ಮಂತ್ರದಿಂದ ವಸ್ತ್ರವನ್ನ ಸಮರ್ಪಣೆ ಮಾಡಬೇಕು. ಅಭಿವಸ್ತ್ರ ಸುವಸನ ಅಂತ ಮಂತ್ರ ಇದೆ, ಆ ಮಂತ್ರದಿಂದ, ಯುವಾ ಸುವಾಸ ಪರಿವೀತ ಆಗಾತ್ ಅನ್ನೋ ವೇದ ಮಂತ್ರಗಳಿಂದ ಆ ಭಗವಂತನಿಗೆ ಶುದ್ಧವಾಗಿರುವಂತಹ ಒಳ್ಳೆ ಶ್ರೇಷ್ಠವಾದ ವಸ್ತ್ರವನ್ನ ಭಗವಂತನಿಗೆ ಸಮರ್ಪಣೆ ಮಾಡಬೇಕು. ಯಾರು ಒಳ್ಳೆ ವಸ್ತ್ರವನ್ನ ಸಮರ್ಪಣೆ ಮಾಡ್ತಾರೋ ಅವರಿಗೆ ಒಳ್ಳೆ ವಸ್ತ್ರದಿಂದ ಶೋಭಿಸುವಂತಹ ಒಳ್ಳೆ ಶರೀರವನ್ನ, ರೂಪವನ್ನ ಕೊಡ್ತಾನೆ ಭಗವಂತ. ಅಂದ್ರೆ ನಾವು ಮಾಡಿದ್ದನ್ನ ಅನಂತ ಮಣಿ ಮಾಡಿ ಭಗವಂತ ಕರುಣಿಸ್ತಾನೆ. ಅಷ್ಟು ಶ್ರೇಷ್ಠವಾಗಿರುವಂಥದ್ದು ಆ ಭಗವಂತನ ಕರುಣೆ ಅಂತ ಹೇಳ್ತಾರೆ ಜಗನ್ನಾಥದಾಸರು. ತಮ್ಮ ಕರುಣಾಸಂಧಿಯಲ್ಲಿ ಆ ಭಗವಂತನ ಕರುಣೆಯನ್ನ ವರ್ಣನೆ ಮಾಡ್ತಾರೆ. ಭಗವಂತಂದೇ ಎಲ್ಲ ಪದಾರ್ಥಗಳು, ನಮ್ದೇನು ಇಲ್ಲ. ಜಗತ್ತನ್ನ ಸೃಷ್ಟಿ ಮಾಡಿರೋನೇ ಭಗವಂತ. ಆದರೂ ನಾವೇನ್ ಮಾಡ್ತಾ ಇದ್ದೀವಿ, ಭಗವಂತ ನಿಂದೇ ಇದು, ಈ ಎಲ್ಲ ಪದಾರ್ಥಗಳು ನಿಂದು, ನೀನೇ ಕೊಟ್ಟಿದ್ದು ಅನ್ನೋ ಒಂದು ಉಪಕಾರ ಸ್ಮರಣೆಯನ್ನ ಮಾಡಬೇಕು. ಅದರಿಂದನೇ ಭಗವಂತ ತೃಪ್ತನಾಗ್ತಾನೆ. ಅದನ್ನ ತಮ್ಮ ಪದ್ಯದಲ್ಲಿ ಹೇಳಿ ತೋರಿಸ್ತಾರೆ. ತಾಯಿ ಓಡಾಡ್ತಾ ಇರಬೇಕಾದ್ರೆ, ಅಡಿಗೆ ಮಾಡಬೇಕಾದ್ರೆ, ಚಿಕ್ಕ ಮಗು 1 ವರ್ಷದ್ದೋ 2 ವರ್ಷದ್ದೋ 1 3 ವರ್ಷದ್ದೋ ಮಗು ಮಾತಾಡ್ಲಿಕ್ಕೆ ಪ್ರಾರಂಭ ಮಾಡ್ತದೆ. ತೊದಲು ನುಡಿ ಮಾತಾಡ್ತದೆ. ಆ ಮಾತಿನಿಂದನೇ ತಾಯಿ ತೃಪ್ತ ಆಗ್ತಾಳಂತೆ. ಅಯ್ಯೋ ನನ್ನ ಮಗು ಮಾತಾಡ್ತಾ ಇದ್ದಲ್ಲ ಇವತ್ತು ಅಮ್ಮ ಅಂತಂತಲ್ಲ, ಅಷ್ಟು ಸಂತೋಷ ಆಗತ್ತಂತೆ ಆ ತಾಯಿಗೆ. ಹಾಗೆ ಭಗವಂತ ನಾವು ಅಂದ್ರೆ ಜ್ಞಾನಿಗಳು ಮಾಡುವಂತಹ ಒಂದು ಸ್ತುತಿಯಿಂದ ಭಗವಂತ ಸಂತೃಪ್ತನಾಗ್ತಾನಂತೆ. ಅದನ್ನಿಲ್ಲಿ ಹೇಳ್ತಾರೆ, ಬಾಲಕನ ಕಲಭಾಷ ಜನನಿಯು ಕೇಳಿ ಸುಖ ಪಡುವಂತೆ ಲಕುಮಿ ಲೋಲ ಭಕುತರು ಮಾಡುತ್ತಿಹ ಸಂಸ್ತುತಿಗೆ ಹಿಗ್ಗುವನು ತಾಳ ತನ್ನವರಲ್ಲಿ ಮಾಡುವ ಅವಹೇಳನವ ಹೆದ್ದೈವ ವಿದುರನ ಆಲಯದಿ ಪಾಲುಂಡು ಕುರುಪನ ಮಾನವನೆ ಕೊಂಡ. ಒಂದೊಂದು ಪದ್ಯಗಳು ಅಷ್ಟು ಸುಂದರವಾಗಿರುವಂಥದ್ದು. ಭಗವಂತನಿಗೆ ನೀವು ಸ್ಮರಣೆ ಮಾಡಿಬಿಟ್ರೆ ಸಾಕು, ಅದರಿಂದನೇ ಭಗವಂತರು ತೃಪ್ತನಾಗ್ತಾನೆ. ಸ್ಮರಿಸುವವರ ಅಪರಾಧಗಳ ತಾ ಸ್ಮರಿಸ, ಯಾರು ಭಗವಂತನ ಸ್ಮರಣೆಯನ್ನ 24 ಗಂಟೆ ಮಾಡ್ತಾರೋ ಅವರ ಅಪರಾಧಗಳನ್ನ ಎಣಿಸೋದಿಲ್ಲಂತೆ ಭಗವಂತ. ಸಕಲೇಷ್ಟ ಪ್ರದಾಯಕ ಮರಳಿ ತನಗರ್ಪಿಸಲು ಕೊಟ್ಟದನಂತ ಮಡೆ ಮಾಡಿ, ನೀವು ಒಂದು ಕೊಟ್ರೆ ಅದಕ್ಕೆ ಅನಂತ ಮಡಿ ಮಾಡಿಯಾಗಿ ನಮಗೆ ಕೊಡ್ತಾನೆ ಭಗವಂತ. ಪರಿಪರಿಯ ಲುಂಡುಣಿಸಿ ಸುಖ, ವಿಶೇಷವಾಗಿ ಸುಖವನ್ನ ಕೊಟ್ಟು ಭಗವಂತ ಏನ್ ಮಾಡ್ತಾನೆ, ತನ್ನ ಆಲಯದಿ ತನ್ನ ವೈಕುಂಠದಲ್ಲಿ ಲೋಲಾಡಿಸುವ ಮಂಗಳ ಚರಿತ ಚಿನ್ಮಯ ಗಾತ್ರ ಲೋಕ ಪವಿತ್ರ ಸುಚರಿತ್ರ ಅಂದ್ರೆ ಅಷ್ಟು ಶ್ರೇಷ್ಠವಾಗಿರುವಂತಹ ಮೋಕ್ಷವನ್ನೇ ಕೊಡ್ತಾನೆ ಭಗವಂತ. ಹಾಗಾಗಿ ಭಗವಂತನ ಸ್ಮರಣೆ ಎಲ್ಲಾ ಕಾಲದಲ್ಲಿ ಮಾಡಬೇಕು ಅಂತ ಜಗನ್ನಾಥದಾಸರು ಹೇಳ್ತಾರೆ. ಹಾಗಾದ್ರೆ ಮೊದಲು ವಸ್ತ್ರ ಸಮರ್ಪಣೆಯನ್ನ ನಾವು ಇವತ್ತು ನೋಡಿದ್ದೀವಿ. ನಾಳೆ ಆಭರಣವನ್ನ ಹೇಗೆ ಸಮರ್ಪಣೆ ಮಾಡಬೇಕು, ಆಭರಣದಲ್ಲಿರುವಂತಹ ದೇವತೆಗಳು ಯಾರು ಅಂತ ತಿಳಿಲಿಕ್ಕೆ ಪ್ರಯತ್ನವನ್ನು ಮಾಡೋಣ.